ಯಾರು ಹೆಂಗಿದ್ದಾರೆ, ಯಾರು ಬಡವ್ರು ಏನಿದ್ದಾರೆ, ಯಾರು ಬಡವ್ರಿಗೆ ಏನೈತೆ ಅಂತ ಯಾರು ಯುವ ಗಂಟನೂ ಹೋಗಿ ಬಡವ್ರು ಸೇವೆ ಮಾಡೋರು ಮಿನಿಸ್ಟರ್ ಯಾರು ಇರ್ಲಿಕ್ಕೆ ಇಲ್ಲ ಪ್ರಪಂಚದಲ್ಲಿ. ಹಳೆ ತಲೆಗಳು ಇದ್ರಲ್ಲ ಆವಾಗ ರಾಜಕಾರಣ ನಡೀತಾ ಇದ್ದದ್ದು. ಇವಾಗ ರಾಜಕಾರಣ ಏನಂದ್ರೆ ಅವ್ರ ಮನೆಯಲ್ಲಿ ಅವರು ಸುಖ ಆಗಿರ್ಬೇಕು, ಅವ್ರ ಬ್ಯಾಂಕು ತುಂಬಬೇಕು. ಗ್ಯಾರಂಟಿ ಯಾರು ಕೇಳಿದ್ರು ಅವ ತಾಯಿ? ಗ್ಯಾರಂಟಿ ಕೇಳಿದ್ರು ಯಾರು? ಕೊಡಿ ಅಂತ ಹೇಳಿದ್ರು ಯಾರು? ಗ್ಯಾರಂಟಿ ಕೊಟ್ಟು ನೀವೇ ಬೈಸ್ಕೊತಾ ಇದ್ದೀರಾ, ನೀವೇ ಬೀಸ್ಕೊತಾ ಇದ್ದೀರಾ. ನಿಮ್ಗೆ ಏ ಕುಂಕೋ ನಿಂದು ನನ್ಗೆ ಗೊತ್ತು ನಾನು ಹೇಳ್ತೀನಿ, ಏ ಕುಂಕೋ ನಿಂಗೆ ಗೊತ್ತು ನಾನು ಹೇಳ್ತೀನಿ, ನಿಂದು ಏ ಕುಂಕೋ ನಾನು ಬಿಜ್ಬಿಡ್ತೀನಿ ನಿಂದು ಅಂದ್ರೆ ಸದನ ಏನ್ ಸದನ. ಸರ್, ರಾಜ್ಯದಲ್ಲಿ ಈಗ ನೋಡ್ತಾ ಇದ್ದೀರಾ ಮಳೆ ಜಾಸ್ತಿಯಾಗಿ ಪ್ರವಾಹಗಳು ಬರ್ತಾ ಇದಾವೆ, ಇದ್ರ ನಡುವೆ ಜನರು ಜೀವನ ಮಾಡ್ತಾ ಇದ್ದಾರೆ, ದಿನಾ ಬೆಳಗ್ಗೆದ್ರೆ ಸಾವು ಬದುಕಿನ ನಡುವೆ ಜೀವನ ನಡೆಸ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಯಾವ ಮಿನಿಸ್ಟರ್ಗಳು ಕೂಡ ಹೋಗಿ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಮನ್ಸು ಮಸ್ತು ಮಾನವೀಯತೆ ಇದ್ರೆ ತಾನೇ ಅವರೆಲ್ಲ ನೋಡೋದಕ್ಕೆ, ಅವ್ರಿಗೆ ಮಾನವೀಯತೆ ಏನಿಲ್ಲ. ಅವ್ರ ಚೇರು, ಅವ್ರ ಜಾಗ, ಅವ್ರ ನೆಟ್ಟಿಸ್ತಾನ, ಅವ್ರ ಬೆಳಗು ಬೆಳಗ ಉಳಿಸ್ಕೋಬೇಕು. ಬೇರೆ ಬಡವರು ಬಗರು ಎಲೆಕ್ಷನ್ ಬಂದಾಗ ಏನು ಬರ್ತಾರೆ, ಅವ ತಾಯಿ ಅಂತ ಕಾಲು ಕೈ ಹಿಡಿತಾರೆ. ಎಲೆಕ್ಷನ್ ಆದಮೇಲೆ ತಲೆ ಜುಟ್ಟು ಹಿಡಿಯೋಕೆ ಬರ್ತಾರೆ, ತಲೆದು ಜುಟ್ಟು ಹಿಡಿದು ಮಾತಾಡೋಕೆ ಬರ್ತಾರೆ ಹೊರತು ಬೇರೆದು ಯಾರಿಗೂ ಯಾರಿಂದ ಉಪಕಾರ ಇಲ್ಲ. ಬರೀ ಅವ್ರ ಕಾರ್ಯಕರ್ತರು ಅವ್ರ ಕಿತ್ತಾಡ್ಕೊಂಡು ಅವ್ರು ಸತ್ತೋದ್ರೆ ಸಾಕು, ಅವರು ಎಲೆಕ್ಷನಲ್ಲಿ ಗೆದ್ಬಿಟ್ರೆ ಸಾಕು. ಬೇರೆ ಟೈಮಲ್ಲಿ ಯಾವ ಕಾರ್ಯಕರ್ತ ಕಷ್ಟದಲ್ಲಿದ್ದಾನೆ, ಯಾರು ನಮ್ಮ ಕಾರ್ಯಕರ್ತ ನಮ್ಮ ಕೈ ಹಿಡಿತಾನೆ, ಯಾರು ಒಳ್ಳೆಯವನು ಯಾರು ಕೆಟ್ಟವರು, ಯಾವ ಮಿನಿಸ್ಟ್ರನ್ನು ನೋಡಲಿಲ್ಲ, ಯಾವ ರಾಜಕಾರಣಿನೂ ನೋಡಲಿಲ್ಲ. ಬರೀ ಅವ್ರದ್ದು ಸ್ವಂತ ಅವ್ರ ಕುಟುಂಬ, ಅವ್ರ ಮನೆತನ, ಅವರು ಬೆಳಗು ಬೆಳಗ ಅವ್ರಿಗೆ ಕಾಪಾಡ್ಕೊತಾರೆ ಹೊರತು ನಿಷ್ಠಾಂತ ಕಾರ್ಯಕರ್ತರಿಗೆ ಯಾರು ಗುರುತಿಸುವುದಿಲ್ಲ, ಯಾರು ಏನೂ ಮಾಡೋದಿಲ್ಲ. ಎಲೆಕ್ಷನ್ ಮಾಡ್ಕೊ ಹೋಗ್ತಾ ಇರ್ತಾರೆ ಅಷ್ಟೇ. ನಾವು ಎಲೆಕ್ಷನ್ನಲ್ಲಿ ಹುಚ್ಚರೋ ಹಂಗೆ ಕಿತ್ತಾಡ್ಕೊ ಪತಾಡ್ಕೊಂಡು ಒಂದು ಅಂತ ಸಹಿತೀವಿ. ಆಮೇಲೆ ಎಲೆಕ್ಷನ್ ಆದಮೇಲೆ ನಮಗೆ ಕಸ ಗುಳ್ನೆ ಮಾಡಿಬಿಟ್ಟು ಒಳ್ಳೊಳ್ಳೆ ಆಫೀಸರ್ ಬರ್ತಾರೆ, ಅವ್ರಿಗೆ ಸೆಲೆಕ್ಟ್ ಹೊಡ್ಕೊಂಡು ಅವ್ರಿಗೆ ಕರ್ಕೊಂಡು ಏನೇನು ವ್ಯವಹಾರ ಮಾಡ್ಕೋಬೇಕು ಮಾಡ್ಕೊಂಡು ಅವ್ರ ಮನೇಲಿ ಆರಾಮಾಗಿರ್ತಾರೆ ಅಷ್ಟೇ ಹೊರತು ಬೇರೆಯವ್ರ ಕಷ್ಟ ಸುಖ, ಯಾವ ಬಡವ ಏನಾಗಿದ್ದಾನೆ, ಯಾರು ಏನೈತೆ, ಈ ಪರಿಸ್ಥಿತಿ ಏನಾಗೈತೆ, ಈ ಕೊರೋನಾದಲ್ಲಿ ಏನೇನು ಇದಾಗದೆ, ಈ ಡಂಗಿ ಜ್ವರ ಬಂದು ಎಷ್ಟು ಜನ ಸಹಿತ ಇದ್ದಾರೆ, ಯಾರು ಹೆಂಗಿದ್ದಾರೆ, ಯಾರು ಬಡವ್ರು ಏನಿದ್ದಾರೆ, ಯಾರು ಬಡವ್ರಿಗೆ ಏನೈತೆ ಅಂತ ಯಾರು ಯುವ ಗಂಟನೂ ಹೋಗಿ ಬಡವ್ರು ಸೇವೆ ಮಾಡೋರು ಮಿನಿಸ್ಟ್ರು ಯಾರು ಇರ್ಲಿಕ್ಕೆ ಇಲ್ಲ ಪ್ರಪಂಚದಲ್ಲಿ. ಆವಾಗ ಜೆ ಎಚ್ ಪಟೇಲ್, ರಾಮಕೃಷ್ಣ ಹೆಗಡೆ ಅಂಥವ್ರು ಇದ್ದಾಗ ರಾಜಕೀಯ ನಡೀತಾ ಇತ್ತು ಹೊರತು ಈ ಟೈಮಲ್ಲಿ ಯಾರು ಇಲ್ಲ ಅಂತ ರಾಜಕಾರಣಿಗಳು ಇರ್ಲಿಕ್ಕಿಲ್ಲ. ನಜೀರ್ ಸಾಬ್ ಅಂತ ನೀರಾವರಿ ಮಂತ್ರಿ, ಆಮೇಲೆ ಇವರು ರೈಲ್ವೆ ಸಚಿವ, ಅವರೆಲ್ಲ ಹಳೆ ತಲೆಗಳು ಇದ್ರಲ್ಲ ಆವಾಗ ರಾಜಕಾರಣ ನಡೀತಾ ಇದ್ದದ್ದು. ಇವಾಗ ರಾಜಕಾರಣ ಏನಂದರೆ ಅವ್ರ ಮನೆಯಲ್ಲಿ ಅವರು ಸುಖ ಆಗಿರಬೇಕು, ಅವ್ರ ಬ್ಯಾಂಕು ತುಂಬಬೇಕು, ಅವ್ರು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಇನ್ನೇನು ಬಡವ್ರು ಯಾರು ಏನಾಯ್ತದ್ರೆ ಅಂತ ಬಡವ್ರಿಗೆ ಗುರುತಿಸೋರು ಯಾರಿಲ್ಲ, ಬರೋದು ಕಷ್ಟ ಸುಖ ನೋಡೋರು ಯಾವ ರಾಜಕಾರಣಿ ಇಲ್ಲ. ಬರೀ ಏನಂದರೆ ಎಲೆಕ್ಷನ್ನಲ್ಲಿ ಅದೇ ಏಂಜಲ್ ಹಾಕ್ತಾರೆ, ಜನನೂ ಹಿಂಗೆ ಇದ್ದಾರೆ, ಆ ಏಂಜಲಿಗೆ ಬೇರೆ ಕೊಡ್ಬಿಡ್ತಾರೆ, ಓಟ್ ಹಾಕ್ಬಿಡ್ತಾರೆ, ಅವ್ರ ಚೇರ್ ಕಟ್ ಮಾಡಿಕೊಂಡು ಅವ್ರದ್ದೇನೈತೆ ಪೆಟ್ಟಿ ತುಂಬ್ಕೊಂಡು ತುಂಬ ಹೋಗ್ತಾ ಇರ್ತಾರೆ. ಯಾವ ರಾಜಕಾರಣಿ ಎಷ್ಟು ಕೋಟಿಗಿದ್ದಾರೆ, ಯಾರ ಬಡವ್ರಿಗೆ ಏನಾರು ಸಹಾಯ ಮಾಡೋರಿದ್ದಾರಾ, ಯಾರು ಬಡವ್ರಿಗೆ ನೋಡೋರಿರ್ತಾರಾ, ಬಡವ್ರಿಗೆ ಗುರುತಿಸಿದ್ದಾರಾ, ಯಾರು ಏನಿಲ್ಲ. ಅಮಾಯಕರು ಅಮಾಯಕರೇ, ದಡ್ರು ದಡ್ರೇ, ಪೆದ್ರು ಪೆದ್ರೇ ಜೀವನ ಮಾಡ್ಕೊ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅದೇ ಪದೇ ಪದೇ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಗ್ಯಾರಂಟಿಯಿಂದ ಜೀವನ ಮಾಡ್ಬೋದಾ? ಗ್ಯಾರಂಟಿ ಯಾರು ಕೇಳಿದ್ರು ತಾಯಿ? ಗ್ಯಾರಂಟಿ ಕೇಳಿದ್ರು ಯಾರು? ಕೊಡಿ ಅಂತ ಹೇಳಿದ್ರು ಯಾರು? ಗ್ಯಾರಂಟಿ ಕೊಟ್ಟು ನೀವೇ ಬೈಸ್ಕೊತಾ ಇದ್ದೀರಾ, ನೀವೇ ಬೀಸ್ಕೊತಾ ಇದ್ದೀರಾ. ಎಲ್ಲರ ಕೈಲಿ ನೀವೇ ಗಂಡಸು ಕೈಲಿ ಬೈಸ್ಕೊತಾರೆ, ಹೆಂಗಸು ಕೈಲಿ ಬೈಸ್ಕೊತಾ ಇದ್ದೀರಾ, ಎಲ್ಲ ಅದೇ ಕೇಳಿದ್ರು. ಅದೇ ಸರ್ಕಾರ ಬಿಗಿ ಮಾಡಿ ಅದೇ ಬಡವ್ರ ಮನೆಗೆ ಒಂದು ಗ್ಯಾಸ್ ಸಿಲಿಂಡ್ರು, ಬಡವ್ರು ಇದ್ದಾರಲ್ಲ ಒಂದು ಗ್ಯಾಸ್ ಸಿಲಿಂಡ್ರು ಗುರುತಿಸಿ ಗ್ಯಾಸ್ ಸಿಲಿಂಡ್ರು ಕೊಟ್ಟಿದ್ರೆ ಬಡವ್ರು ಏನೋ ಜೀವನ ಮಾಡ್ಕೋಗೋರು. ಒಂದು ಗ್ಯಾಸ್ ಸಿಲಿಂಡ್ರ್ ಕೊಟ್ಟಿದ್ರೆ ನೀವು ಅದೇ ಇದು ಒಂದು ಸಬ್ಸಿಡಿ ಮಾಡಿದರೆ ಬಡವ್ರಿಗೆ ಜೀವನ ಮಾಡ್ಕೋಗೋರು. ನಿಮ್ಗೆ ಯಾರು ಕೇಳಿದ್ರು 2,000 ರೂಪಾಯಿ? ಯಾರು ಅಕ್ಕಿಗೆ ಕಾಸು ಅಕ್ಕಿ ಕೇಳಿದ್ರು? ಯಾರು ನಿಮ್ಗೆ 10 ಕೆಜಿ ಅಕ್ಕಿ ಕೇಳಿದ್ರು? ಯಾಕೆ ಇದೆಲ್ಲ ಆಸನ ತೋರಿಸ್ತೀರಾ? ಯಾಕೆ ಜನಕ್ಕೆ ಕೆಟ್ಟ ದಾರಿಗೆ ಕರ್ಕೊಯ್ತೀರಾ? ನೀವೇ ರಾಜಕಾರಣಿಗಳನ್ನೇ ಜನಗಳಿಗೆ ಕೆಟ್ಟ ದಾರಿಗೆ ಕರ್ಕೋಗಿ ನೀವೇ ಕಾರಣ. ನೀವೇ ಜನಗಳಿಗೆ ದಾರಿ ತಪ್ಪಿಸಿ ಜೀವನ ಮಾಡೋಕ್ಕೆ ನೀವೇ ಧಾರಣೆ. ನೀವೇ ರಾಜಕಾರಣಿಗಳೇ ಇದು ಗೊತ್ತೇ. ಒಬ್ಬ ಅಮಾಯಕ ಎಲ್ಲೋ ಬದುಕೋತಾ ಇರ್ತಾನೆ, ಅವನಿಗೇನು ಮಾಡ್ತಾರೆ, ಏನೇನು ಆಸೆ ತೋರಿಸ್ತಾರೆ, ಏನು ಆಸೆ ಇದ್ದದ ಅಂತ ಅವನೇನು ಮಾಡ್ತಾನೆ, ನಿಮ್ಮ ಹಿಂದೆ ಬರ್ತಾನೆ, ನಿಮ್ಮ ಹಿಂದೆ ಬಂದು ಅವ್ನ ಲೈಫ್ ಹಾಳು ಮಾಡ್ಕೊ ಹೋಗ್ತಾನೆ. ಒಬ್ಬ ಅಮಾಯಕ, ಒಬ್ಬ ಬಡವ, ಒಬ್ಬ ದಡ್ಡ, ಒಬ್ಬ ಓದಿರಲ್ಲ, ಒಬ್ಬ ಎಜುಕೇಟರ್ ಇಲ್ಲ, ಅವನೇನು ಮಾಡ್ತಾನೆ, ಅವನ ಪರಿಸ್ಥಿತಿ ಹಾಳು ಮಾಡ್ಕೊ ಹೋಗ್ತಾನೆ ಅಷ್ಟೇ. ನೀನೇನು ಇಲ್ಲ, ಯಾರಿಗೆ ಯಾರು ಇಲ್ಲ. ರಾಜಕಾರಣದಲ್ಲಿ ಬರೀ ಬೆತ್ತಲೆ ಅಷ್ಟೇ, ಏನಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ತಾರೆ, ನೋಡ್ಕೊ 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 ಕತ್ಲಾಗಿ ಹೋಗೋದಂತ ಅವ್ರ ಜೀವನ ಅವ್ರು ಮಾಡ್ಕೊ ಹೋಗ್ತಾ ಇರ್ತಾರೆ. ನೆಮ್ಮದವ್ರು ನೆಮ್ಮದವ್ರು ಹಾಳಾಗಿ ಹೋಗ್ತಾ ಇರ್ತಾರೆ ಅಷ್ಟೇ. ರಾಜಕಾರಣ ಮೋಸ. ಅದೇ ಈಗ ಮುಂಗಾರು ಅಧಿವೇಶನ ಕೂಡ ಮೊನ್ನೆ ಆಯ್ತು, ಅಲ್ಲಿ ಕೂಡ ನೋಡಿದ್ರಿ ಅಲ್ಲಿ ಕೂಡ ಅವರ ಏನು ಹಗರಣಗಳಿತ್ತು ಅದ್ರ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡಿದ್ರು. ಜನಗಳ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಲೇ ಇಲ್ಲ. ಜನಗಳಿಗೆ ಏನು ಕಷ್ಟ ಇದೆ, ಏನು ಬೇಕು, ಯಾರು ಧ್ವನಿ ಎತ್ತಿಲ್ಲ. ಈಗ ಕೂಡ ಪ್ರವಾಹ ಬರ್ತಾ ಇದೆ, ಅದ್ರ ಬಗ್ಗೆನೂ ಯಾರು ಗಮನ ಹರಿಸ್ತಾ ಇಲ್ಲ. ಏನನ್ಸುತ್ತಿದ್ದೇನೆಲ್ಲ ನೋಡಿದ್ರೆ ಮೂರು ಪಾರ್ಟಿಯವರು ಡ್ರಾಮಾ ಮಾಡಿದ್ರು,
ಸದನದಲ್ಲಿ ಚರ್ಚೆಗೆ ಬರಲಿಲ್ಲ, ಮಾತುಕತೆಗೆ ಬರಲಿಲ್ಲ, ಬರೀ ಡ್ರಾಮಾ ಮಾಡಿದ್ರು. ಡ್ರಾಮಾ ಮಾಡಿ ಜನಗಳಿಗೆ ನಾವು ಡ್ರಾಮಾ ಮಾಡ್ತಿದ್ವಿ ಅಂತ ಅದು ಇದು ಮಾಡಿದ್ರೆ ಡಬ್ಬಾಡಿತಲ್ಲ ಅಂತ ಡಬ್ಬಾಡ್ಕೊಂಡು ಆ ಸದನನೂ ಸರಿಯಾಗಿ ನಡೆಸಿಕೆ ಬರಲಿಲ್ಲ. ಆ ಸದನದಲ್ಲಿ ಮಾತಾಡೋಕ್ಕೂ ಧ್ವನಿ ಎತ್ತಿಗೂ ಯಾರಿಗೂ ಬರಲಿಲ್ಲ. ಸದನದಲ್ಲಿ ಯಾವ ಮಾತು ಯಾವ ಪಾಯಿಂಟು ಯಾವ್ದು ಕೇಳಬೇಕು ಯಾವ್ದು ಮಾಡಬಾರ್ದು ಅಂತ ಕೇಳಿಲ್ಲ. ಬರೀ ನಿಂದು ನಂದು ಹೇಳ್ತೀನಿ, ನಿಂದು ಏಯ್ ಕುಂತ್ಕೋ ನಿಂದು ನಂಗೆ ಗೊತ್ತು ನಾನು ಹೇಳ್ತೀನಿ, ಏಯ್ ಕುಂತ್ಕೋ ನಿಂಗೆ ಗೊತ್ತು ನಾನು ಹೇಳ್ತೀನಿ, ನಿಂದು ಏಯ್ ಕುಂತ್ಕೋ ನಾನು ಬಿಜ್ಬಿಡ್ತೀನಿ ನಿಂದು ಅಂದ್ರೆ ಸದನ ಏನು ಸದನ? ಸದನಕ್ಕೆ ಗೌರವ ಕೊಟ್ರಾ ರಾಜಕಾರಣಿಗಳು? ಅದು ದೇವ್ರ ಮನೆ ಅಂತ ಹೋಯ್ತಾರೆ, ವಿಧಾನಸೌಧ ಒಂದು ದೇವ್ರ ಮನೆ. ಆ ದೇವ್ರ ಮನೇಲಿ ಯಾವ ಚರ್ಚೆ ಮಾಡ್ಬೇಕಂತ ಚರ್ಚೆ ಮಾಡ್ತದ್ರ? ಅಂತ ಚರ್ಚೆ ತಗೋ ಬಂದು ಬೀದಿಗೆ ಬಿಡ್ತದ್ರ? ಬಿರಿ ಏನು ಮಾಡ್ತದ್ರ? ಡಬ್ಬ ಮಾಡ್ತದ್ರ? ಆ ಸದನದಲ್ಲೂ ಗೌರವ ಇಲ್ಲ, ಗಂತೆ ಇಲ್ಲ. ಆ ಸದನ ದೇವರು ದೇವ್ರ ಮನೆ ವಿಧಾನಸೌಧ, ಆ ವಿಧಾನಸೌಧಕ್ಕೂ ಬೆಲೆ ಕೊಡ್ತಾ ಇಲ್ಲ. ಬರೀ ಮೂರು ಪಾರ್ಟಿಯವ್ರು ಅಷ್ಟೇ, ಏಯ್ ನಿಂದು ಹೇಳ್ತೀನಿ ನಾನು, ಏಯ್ ನಿಂದು ಹೇಳ್ತೀನಿ ನಾನು, ಏಯ್ ನಿಂದು ಹೇಳ್ತೀನಿ ನಾನು. ಮೂರು ಪಾರ್ಟಿಯವರು ಅಷ್ಟೇ, ಯಾವ ಪಾರ್ಟಿಯವರು ಸರಿಯಿಲ್ಲ, ಮೂರು ಪಾರ್ಟಿನೂ ಸರಿಯಿಲ್ಲ. ಯಾರ ಭಗವಂತ ಯಾವ್ದಾರ ಇದು ಮಾಡಿದ್ರೆ ಅದು ಯಾವಾಗಾರ ಏನ ಮುಂದಿನ ಜನ್ಮದಲ್ಲಿ ಹಿಂದಿನ ಪೀಳಿಗೆ ಯಾರಿಗಾರ ಬಡವ್ರ ಬಗ್ಗೆ ಮಕ್ಕಳಿಗೆ ಒಳ್ಳೇದಾಗಬೇಕು, ಒಂದು ಎಜುಕೇಷನ್ ಒಂದು ಏನೋ ಒಳ್ಳೇದು ಕೆಟ್ಟದಾಗಬೇಕಂದ್ರೆ ಮೂರು ಪಾರ್ಟಿನೂ ಬಿಟ್ಬಿಟ್ಟು ಯಾವ್ದಾರ ಬೇರೆ ಪಾರ್ಟಿಗೆ ಇದು ಮಾಡಿದ್ರೆ ಆಯ್ತದೇನು? ಬರೀ ಮೂರು ಪಾರ್ಟಿಯವ್ರ ಅಷ್ಟೇ, ಬರೀ ಡ್ರಾಮಾನೇ. ಒಂದು ಪಾರ್ಟಿ ಅಂತ ಇಲ್ಲ, ಮೂರು ಪಾರ್ಟಿನ ಡ್ರಾಮಾನೇ. ಒಂದು ಪಾರ್ಟಿನ ಒಂಥರ ಇಲ್ಲ. ಬೀಟ್ಲೆಸ್ ಕರ್ನಾಟಕ.